ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ನನ್ನ ಜೊತೆಗೆ ಸ್ಯಾಂಡಲ್ವುಡ್ನ ಅಧ್ಯಕ್ಷ, ಹಾಗೆ ಈಗ ಸ್ಯಾಂಡಲ್ವುಡ್ಗೆ ಗುರು ಆಗಿರುವಂತಹ ಶರಣ್ ಅವರಿದ್ದಾರೆ. ಹಾಗೆ ಅವ್ರ ಜೊತೆಗೆ ವೆರಿ ಬ್ಯೂಟಿಫುಲ್ ನಿಶ್ವಿಕಾ ಅವರು ಕೂಡ ಇದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಗುರು ಶಿಷ್ಯರು ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡೋಣ. ಹರಟೆ ಹೊಡೆಯೋಣ, ಬನ್ನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ. ಹಾಯ್ ನಿಶ್ವಿಕಾ, ಹೇಗಿದ್ದೀರಿ? ಗುಡ್ ಗುಡ್. ಸರ್ ಹೇಗಿದ್ದೀರಿ ಸರ್? ಫಿಂಗರ್ಸ್ ಕ್ರಾಸ್ಡ್ ವೇಟಿಂಗು. ಪ್ರೊಡ್ಯೂಸರ್ ಆಗಿ ಇನ್ನೊಂದು ಥರದ ಒಂಚೂರು ಇರುತ್ತಲ್ಲ ಆ ಒಂದು ಭಾರ. ಶುಕ್ರವಾರದ ಅಡಿಗೆ ಹತ್ತತ್ರ ಒಂದೊಂದು ದಿವಸ ಹತ್ರ ಬಂದಂಗೂ ಎಲ್ಲ ಇಲ್ಲಿಂದ ಬಟರ್ಫ್ಲೈಸು ಅರ್ಥ ಆಗುತ್ತೆ. ಬಟ್ ಎಕ್ಸೈಟಿಂಗ್ ಆಗಿದೆ ಸರ್. ಒಂದು ಎಕ್ಸೈಟ್ಮೆಂಟ್ ಅಂತೂ ನಮ್ಮ ಇಡೀ ಟೀಮಿಗೆ ಇರೋವಂಥದ್ದು. ವಿ ಆರ್ ಆಲ್ ಎಕ್ಸೈಟೆಡ್ ಸರ್. ಸೌಂಡ್ ಮಾಡ್ತಾ ಇರಬೇಕು. ಸೊ ಗುರು ಶಿಷ್ಯರು ಕೂಡ ಹಂಗೆ ಸೌಂಡ್ ಮಾಡ್ತಾ ಇದೆ ಸರ್. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಫ್ರಮ್ ಆ ಒಂದು ಸಾಂಗ್ ನೀವು ರಿಲೀಸ್ ಮಾಡಿದಾಗ್ಲಿಂದ ಹಿಡಿದು ಆ್ಯಂಡ್ ಗುರುಗಳ ಬಗ್ಗೆ ಒಂದು ರಿಲೀಸ್ ಮಾಡಿದಂಥ ಒಂದು ಸಾಂಗ್ ಇರ್ಬೋದು, ಅಲ್ಲಿಂದನೂ ಸೌಂಡ್ ಇದ್ದೇ ಇದೆ. ಇಟ್ ಸೌಂಡ್ ಅಂತೂ ಕ್ಯಾರಿ ಆಗ್ತಾನೆ. ಏನು ಗೊತ್ತಾ ಸರ್, ನಮ್ಮ ಕಡೆಯಿಂದ ಒಂದು ಒಂದು ಕೆಲಸ ಆಗುತ್ತೆ ಅಂದ್ಕೊಳ್ಳಿ, ಒಂದು ಕ್ರಿಯೆ ಆಗುತ್ತೆ, ಅದರ ಪ್ರತಿಫಲ ಇದೆ ಗೊತ್ತಾ, ಅದು ನಿಜವಾದ ಸೌಂಡು. ನಮ್ಮ ಕಡೆಯಿಂದ ಅಲ್ಲ, ವೆರಿ ಟ್ರೂ ಸರ್. ಸೌಂಡ್ ಆಗೋದು ನಮ್ಮ ಕಡೆಯಿಂದ ಅಲ್ಲ. ನಾನು ಯಾವಾಗ ನಿನ್ನೆ ಒಂದು ಫಂಕ್ಷನ್ಗೆ ಹೋದಾಗ ನಾವು ಈ ಸಾಂಗ್ ಪ್ಲೇ ಮಾಡ್ತಿದ್ದಂಗೆ ಆಡಿಯನ್ಸ್ ಓ ಅಂತಂದ್ರು ಗೊತ್ತಾ, ಅದು ಸೌಂಡು ಆ್ಯಕ್ಚುಲಿ. ಸೊ ನಾವು ಕೆಲಸ ಆಗುತ್ತೆ ಅಷ್ಟೇ, ಅದರದ್ದು ಸೈಕಲ್ ಕಂಪ್ಲೀಟ್ ಆಗೋದು ಯಾವಾಗ ಗೊತ್ತಾ, ಈ ಥರ ಪ್ರತಿಕ್ರಿಯೆ ಬಂದಾಗ ಅಷ್ಟೇ. ಸೊ ಅದು ಬರ್ತಾ ಇದೆ ಅಂತಂತಂದರೆ ನಾವು ಮಾಡಿದ ಕೆಲಸ ತಲುಪಿದೆ ಅಂತನ್ನುವಂಥದ್ದಷ್ಟೇ. ವೆರಿ ಟ್ರೂ ಸರ್. ನಿಶ್ವಿಕಾ, ನಿಶ್ವಿಕಾ ಇಷ್ಟೊಂದು ಗ್ಲ್ಯಾಮ್ ಮಾಡ್ ಗರ್ಲ್, ಬಟ್ ಗುರು ಶಿಷ್ಯರಲ್ಲಿ ಕಂಪ್ಲೀಟ್ಲಿ ಡಿ ಗ್ಲ್ಯಾಮ್ ಪಾತ್ರ ಮಾಡಿದ್ದೀರಿ. ಸೊ ಹೇಗೆ ಒಪ್ಕೊಂಡ್ರಿ? ಅವ್ರನ್ನ ಡಿ ಗ್ಲ್ಯಾಮ್ ಮಾಡಕ್ಕೆ ಸಾಧ್ಯ ಇಲ್ಲ, ಮಾಡಿದ್ದೀರಿ ಸರ್. ಗ್ಲಾಮರ್ ಕಮ್ಮಿ ಮಾಡ್ಬೋದೆ. ಅವ್ರನ್ನ ಹೆಂಗೆ ಸರ್ ಡಿ ಗ್ಲ್ಯಾಮ್ ಮಾಡ್ತೀರಾ? ನೋಡಿ ಸರ್, ನೋಡಿ ಹಳ್ಳಿ ಹುಡುಗಿ ಪಾತ್ರ ಚೆನ್ನಾಗಿ ಕಾಣಿಸ್ತಾರೆ. ನಾನ್ ಈ ಪಾತ್ರನ ಒಪ್ಕೊಂಡೆ ಅನ್ನೋದಕ್ಕಿಂತ ಆಕ್ಚುಲಿ ನನಗೆ ಈ ಪಾತ್ರನ ಆಫರ್ ಮಾಡಿದ್ದಕ್ಕೆ ನಾನು ಐ ಶುಡ್ ಥ್ಯಾಂಕ್ ಜಡೇಶ್ ಸರ್ ಮೊದಲನೇದಾಗಿ. ಬಿಕಾಸ್ ನೀವು ಹೇಳ್ದಂಗೆ ಡೇ ಟು ಡೇ ಲೈಫ್ ನಿಶ್ವಿಕಾ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇನ್ ಆಪೋಸಿಟ್ ಟು ಸೂಜಿ, ಆನ್ ಸ್ಕ್ರೀನ್ ಸೂಜಿ. ಎಷ್ಟೊಂದು ಟೈಮ್ ಶರಣ್ ಸರ ಹೇಳಿದ್ದಾರೆ, ಬಿಕಾಸ್ ನಾವು ಎಷ್ಟು ಟೈಮ್ ಸೆಟಲ್ ಸ್ಪೆಂಡ್ ಮಾಡಿದ್ವಿ ಅಂದರೆ, ಲಾಸ್ಟ್ ಡೇ ನಮ್ಮದು ಶೂಟಿಂಗ್ ಟೈಮಲ್ಲಿ ನಾನು ಬೇರೆ ಕಾಸ್ಟ್ಯೂಮ್ ಹಾಕೊಂಡು ಬಂದಾಗ ಸರ್ ವಾಸ್ ಇಟ್ ಟುಕ್ ಸೆಕೆಂಡ್ ಫಾರ್ ಎಮ್ ಓ ಅಡ್ಜಸ್ಟ್ ಆಗೋದಕ್ಕೆ, ಬಿಕಾಸ್ ಅಷ್ಟು ಒಂದು ಚೇಂಜಸ್ ಕಾಣಿಸುತ್ತೆ ಬಿನೋಸ್ ಆನ್ ಸ್ಕ್ರೀನ್. ಸೊ ಈ ಪಾತ್ರನ ನಾನು ಒಪ್ಕೊಂಡೆ ಅನ್ನೋದಕ್ಕಿಂತ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಈ ಪಾತ್ರನ ನನಗೆ ಕೊಟ್ಟರು ತರುಣ್ ಸರ್ ಆಗಿರ್ಬೋದು, ಜಡೇಶ್ ಸರ್ ಆಗಿರ್ಬೋದು. ಬಿಕಾಸ್ ಇಟ್ಸ್ ನಾಟ್ ಈಸಿ. ಫಸ್ಟು ಅವ್ರು ನೆನೆಸ್ಕೋಬೇಕು, ಓಕೆ ಸೂಜಿ ಕ್ಯಾರೆಕ್ಟರ್ಗೆ ಇವ್ರು ಸೂಟ್ ಆಗ್ತಾರಾ, ಇವ್ರಿಗೆ ಮಾಡ್ತಾರಾ ಅಂತ. ಸೊ ಒನ್ಸ್ ದೇ ಥಿಂಕ್ ಇಟ್ಸ್ ಓಕೆ, ಅವಾಗ ತಾನೇ ನಮ್ಮನ್ನ ಅಪ್ರೋಚ್ ಮಾಡೋದು. ಸೊ ಹಾಗಾಗಿ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಅಷ್ಟೇ. ನೋಡಿದ್ರಲ್ಲ ಅದೊಂದು ಇವ್ರನ್ನ ಇಂಟ್ರೊಡಕ್ಷನ್ಗೆ ಒಂದು ಸ್ಕಿಟ್ ಮಾಡಿದ್ವಿ. ಇಷ್ಟೆಲ್ಲ ಪ್ಲಾನ್ ಮಾಡಿ ಸರ್, ಬೇರೆ ಇತ್ತ ಸರ್ ಲಿಸ್ಟ್ ಅಲ್ಲಿ ಬೇರೆಯವರು ಮೈಂಡ್ ಅದ್ರದ್ರಲ್ಲಿ ಇತ್ತ ಅಂದ್ರೆ ಆಡಿಷನ್ ಏನಾದ್ರೂ ಆಯ್ತಾ? ಆಕ್ಚುಲಿ ಹೇಳ, ಈ ಪ್ರಾಸೆಸ್ ಅಲ್ಲಿ ನಾನು ಇರಲ್ಲ ಸರ್, ಆ ಸ್ಕಿಟ್ ಅಲ್ಲಿ ಇದ್ದೆ ಅಷ್ಟೇ. ನಾನು ಈ ತರದ ಡಿಸ್ಕಷನ್ಸ್ ಅಲ್ಲಿ ನಾನು ಇರೋದಿಲ್ಲ ಸರ್. ಸರ್ ನಾನು ಇದನ್ ನೀವೇ ಪ್ರೊಡ್ಯೂಸರ್ ಅಲ್ಲ, ಇದನ್ ಬಿಟ್ಬಿಡಿ ಹೋಗ್ಲಿ. ನಾನು ಇನ್ನೂ ಫಸ್ಟ್ ಕಾಪಿ ನೋಡಿಲ್ಲ ಸಿನಿಮಾ. ಮೈ ಗುಡ್ನೆಸ್, ನಾನು ನೋಡಲ್ಲ. ಓಕೆ, ನಾನು ಇವ್ರದ್ದೊಂದು ಸಾಂಗ್ ಬಿಟ್ವಲ್ಲ ಆನೆ ಮಾಡಿ ಹೇಳ್ತೇನೆ, ಮತ್ತೆ ನಂದು ಟ್ರೇಲರ್ ನಿಮ್ಗಳೆಲ್ಲರ ಜೊತೆಯಲ್ಲೇ ನೋಡಿರೋದು ನಾನು. ನಾಳೆ ಸಿನಿಮಾ ನೋಡೋದು ನಿಮ್ ಜೊತೆಯಲ್ಲೇನೆ ನಾನು. ಸೊ ಹಂಗಾಗಿ ನಾನು ಯೂಶಲಿ ಒಂದು ಕಥೆನ ಲಾಕ್ ಮಾಡಿ ಒಂದು ಟೀಮ್ ಅಂತ ಆದ್ಮೇಲೆ ಏನಕ್ಕೆ ಸರ್? ಸೊ ವೆನ್ ಇಟ್ ಇಸ್ ಇನ್ ಸೇಫ್ ಹ್ಯಾಂಡ್ಸ್, ಈಗ ಜಡೇಶ್ ಅವರು, ತರುಣ್ ಅವರು ಅಂತ ಈ ಥರದವ್ರು ಇರ್ಬೇಕಾದ್ರೆ ನಾನು ಯಾಕೆ? ಸೊ ಈಗ ಅಲ್ಟಿಮೇಟ್ ಪ್ರಾಡಕ್ಟು ಈಗ ನೀವೆಲ್ಲ ಮಾತಾಡ್ತಾ ಇದ್ದೀರಾ ಚೆನ್ನಾಗಿದೆ ಅಂತಂದರೆ, ಆ ಕ್ರೆಡಿಟ್ಸ್ ಅವ್ರಿಗೆ ತಾನೆ. ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿದ್ದೀನಿ ಅನ್ನೋದು ನನ್ನ ಲಕ್ ಅಲ್ವಾ ನನಗೆ? ಅಷ್ಟೇ ನನ್ನ ಕೆಲಸ. ಬಟ್ ಸರ್ ಹೀರೋ ಆಗಿ ಜೊತೆಗೆ ಸಿನಿಮಾ ಪ್ರೊಡ್ಯೂಸರು ನೀವೇ, ಸೊ ಹೀರೋಯಿನ್ ಸೆಲೆಕ್ಷನ್ ಇರುತ್ತಲ್ಲ ನನಗೆ, ಓಕೆ ಈ ಸಿನಿಮಾದಲ್ಲಿ ಈ ಹೀರೋಯಿನ್ ಇರಲಿ. ನಾನು ಯಾವುದಕ್ಕೂ ಮಾಡಿಲ್ಲ ಅಂದರೆ ನಾನು ಹೇಳ್ತಿರೋದು ನಾಟ್ ಓನ್ಲಿ ಹೀರೋಯಿನ್ಸ್, ಯಾವುದೇ ಕ್ಯಾರೆಕ್ಟರ್ ಅಂತ ಬಂದಾಗ್ಲೂ ಕೂಡ ನಾನು ಆ್ಯಕ್ಚುಲಿ ಆ ಇದರಲ್ಲಿ ನಾನು ಇರೋಲ್ಲ. ಆಮೇಲೆ ಈ ಸಿನಿಮಾದ ಇನ್ನೊಂದು ವಿಶೇಷ ಏನು ಅಂತಂದರೆ, ನೋನ್ ಆ್ಯಕ್ಟರ್ಸ್ ಭಾಳ ಕಮ್ಮಿ. ನಾನು ಇವರು ಹಿಂಗೆ ಒಂದಿಷ್ಟು ಜನ ಬಿಟ್ಟರೆ, ಬೆರಳೆಣಿಕೆಯಲ್ಲಿ ಬಿಟ್ಟರೆ ನನಗೆ ಗೊತ್ತಿರೋ ಹಂಗೆ ಒಂದು 80% ಈ ಸಿನಿಮಾದಲ್ಲಿ ಇರೋವಂಥವ್ರೆಲ್ಲರೂ ಥಿಯೇಟರಿಂದ ಬಂದವರು. ರಂಗಭೂಮಿ ಕಲಾವಿದರುಗಳನ್ನ ಯೂಸ್ ಮಾಡಿದ್ದೀವಿ ಇದರಲ್ಲಿ. ನಮಗೊಂಥರ ಹೆವೆನ್ಲಿ ಫೀಲಿಂಗ್ ಸರ್ ಅದು. ಅಂಥ ಏನೋ ನುರಿತ ಕಲಾವಿದರುಗಳ ಜೊತೆಯಲ್ಲಿ ಈ ಸಿನಿಮಾದಲ್ಲಿ ಮಾತ್ರ ನಿಮಗೆ ಅಷ್ಟು ಕಾಣಸಿಗುತ್ತೆ ಸರ್.
ಸರ್ ಮೈಂಡಲ್ಲಿ ಇದೆಯಾ ಸರ್ ಈ ಹೀರೋಯಿನ್ ಜೊತೆಗೆ ಅಟ್ಲೀಸ್ಟ್ ಡ್ಯುಯೆಟ್ ಹಾಡಬೇಕು, ಮರ ಸುತ್ತಬೇಕು ಅಂತ? ಹೀರೋ ಉಂಡ್ ಅಂದ್ಮೇಲೆ ಹೋಗ್ಬೇಕು ಅಂತ ಹಂಗೇನಿಲ್ಲ ಸರ್. ಹಂಗೇನಿಲ್ಲ ಸರ್, ಹಂಗೆ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ, ಯಾವುದೇ ಆಗಿರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು, ಕನ್ನಡನೇ ಅಂತ ಹಂಗೇನಿಲ್ಲ, ಯಾವುದೇ ಇಲ್ವಾ ಅತ್ತರದಿಂದಿಲ್ಲ. ಏನ್ ಗೊತ್ತಾ, ಕ್ರಶ್ ಹಂಗಿಲ್ಲ ಸರ್, ಹಂಗೇನಿಲ್ಲ. ಯಾವ್ದಾದ್ರು ಒಂದೊಂದು ಥರದ ಪಾತ್ರ ಒಂದೊಂದು ಸಿನಿಮಾದಲ್ಲಿ ನೋಡಿರ್ತೀವಲ್ವ, ಸೊ ಈ ಥರದ ಪಾತ್ರಕ್ಕೆ ಈ ಥರದ ಹೀರೋಯಿನ್ ಚೆನ್ನಾಗಿರುತ್ತಲ್ವ ಆ್ಯಕ್ಟ್ ಮಾಡೋದಕ್ಕೆ ಅಂತ ಅನ್ನೋ ಥರ ಹಂಗೆ ಬಂದಿರುತ್ತೆ ಹೊರತು ಮುಂದೆ ಈ ಥರ ಪ್ಲ್ಯಾನು ಹಂಗೆಲ್ಲ ಏನಿಲ್ಲ. ಹಂಗೇನೆ ನಿಶ್ವಿಕಾ, ನಿಮ್ಮ ಮನಸ್ಸಲ್ಲಿ ಇದೆಯಾ? ವೆರಿ ಗ್ರೀಡಿ ಆಕ್ಟರ್, ಪ್ರತಿಯೊಬ್ಬರ ಜೊತೆಗೂ ಮರ ಸುತ್ತಬೇಕು, ಪ್ರತಿಯೊಂದು ಆಕ್ಟರ್ ಜೊತೆಗೂ ನಾನು ಲೈನೇ ಬೇಕಾದ್ರೆ ಮರ ಇಟ್ಟು ಸುತ್ಕೋಬರ್ತೀನಿ. ಐ ವಾಂಟ್ ಟು ವರ್ಕ್ ವಿತ್ ಎವ್ರಿಬಡಿ.